ಅಕ್ರಮ ವಾಗಿ ಸಾಗಿಸುತ್ತಾ ಇದ್ದಂತ ಗಾಂಜಾ ವಶ ಕಲಬುರಗಿ ಜಿಲ್ಲೆಯ ಆಳಂದ ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕರಾದ ಮಲ್ಲಿಕಾರ್ಜುನ ಸಾಲಿವರಿಗೆ ಅಕ್ರಮವಾಗಿ ವಾಹನದಲ್ಲಿ ಗಾಂಜಾ ಸಾಗಿಸುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆಯ ಸಿಮಿ ಮರಿಯಮ್ಮ ಜಾರ್ಜ್ ಮತ್ತು ಅಪರ ಪೊಲೀಸ್ ಅಧೀಕ್ಷಕರಾದ ಪ್ರಸನ್ನ ಕುಮಾರ್ ದೇಸಾಯಿ ಇವರ ಮಾರ್ಗದರ್ಶನದಲ್ಲಿ ಆಳಂದ ಡಿವಿಸಿಪಿ ಮಲ್ಲಿಕಾರ್ಜುನ ಸಾಲಿ ಇವರ ನೇತೃತ್ವದಲ್ಲಿ ಮಂಜುನಾಥ್ ಎಸ್ಸಿಪಿಐ ಹಾಗೂ ಮಹಾಂತೇಶ್ ಪಾಟೀಲ್ पीएसआई आळंदा सिब्बंदिगळु सिद्राम महबूब शेख चंद्रशेखर राघवेंद्र रतन सिद्धू महांतेश ಇವರುಗಳ ತಂಡವನ್ನ ರಚಿಸಿಕೊಂಡು ಆಪಾದಿತರು ಅಕ್ರಮವಾಗಿ ಗಾಂಜಾವನ್ನ ಒಂದು ವಾಹನದಲ್ಲಿ ಸಾಗಾಟ ಮಾಡುತ್ತಿದ್ದಾಗ ಆಳಂದ ಮತ್ತು ಉಮರ್ಗಾ ರಸ್ತೆಯಲ್ಲಿ ಚಿತಲಿ ಕ್ರಾಸ್ ಬಳಿ ಸ್ಕಾರ್ಪಿಯೋ ವಾಹನ MH04ET 3143 ಈ ವಾಹನವನ್ನ ತಡೆದು ನಿಲ್ಲಿಸಿ ಅದರಲ್ಲಿ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ವಾಹನದಲ್ಲಿದ್ದ ಚೀಲವನ್ನ ಪರಿಶೀಲಿಸಿದಾಗ ಒಟ್ಟು ಅಂದಾಜು 6 ಲಕ್ಷ ಮೌಲ್ಯದ 59 ಕೆಜಿ ವರ್ಣ ಗಾಂಜಾ ಸಿಕ್ಕಿದೆ ಸಿಂಧಗಿ ತಾಲೂಕಿನ ಕುಮಸ್ಕಿ ಗ್ರಾಮದ ವಾರ್ಡ್ ನಂಬರ್ 5 ರ ಅಂಗನವಾಡಿ ಕೇಂದ್ರದಲ್ಲಿನ ಬೇಜವಾಬ್ದಾರಿಯೊಂದು ಬೆಳಕಿಗೆ ಬಂದಿದೆ ಇದರ ಕುರಿತು ತನಿಖೆ ಮತ್ತು ಕ್ರಮಕ್ಕೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಕುಮಸ್ಕಿ ಅಂಗನವಾಡಿ ಕೇಂದ್ರದಿಂದ ಗರ್ಭಿಣಿಯರಿಗೆ ಬಾಣಂತಿಯರು ಮತ್ತು ಮಕ್ಕಳಿಗೆ ಸಿಗಬೇಕಾದ ಪೌಷ್ಟಿಕ ಆಹಾರ ಸಿಗುತ್ತಿಲ್ಲ ಈ ಅಂಗನವಾಡಿ ಕೇಂದ್ರದಿಂದ ಯಾರೊಬ್ಬರಿಗೂ ಆಹಾರ ಪದಾರ್ಥಗಳು ದೊರಕುತ್ತಿಲ್ಲ ಎಂದು ಗ್ರಾಮಸ್ಥರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಇದರ ಕುರಿತು ಆಗ್ರಹಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ದೇವರನವದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಈ ಕುಮಸಿ ಗ್ರಾಮದಲ್ಲಿ ವಾರ್ಡ್ ನಂಬರ್ 5 ರಲ್ಲಿ ಇರುವಂತ ಈ ಅಂಗನವಾಡಿ ಕೇಂದ್ರದಲ್ಲಿ ಹಲವು ವರ್ಷಗಳಿಂದ ಇಲ್ಲಿ ಸರಿಯಾಗಿ ತಿಂಗಳ ತಿಂಗಳ ಮಕ್ಕಳಿಗೆ ಮೊಟ್ಟೆ ಬೆಲ್ಲ ಅಂತದ ಹಾಲು ಮತ್ತು ಬೇಳೆ ಸರಿಯಾಗಿ ಕೊಡ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿನ ಜನರು ಪೌಷ್ಟಿಕ ಆಹಾರ ಸರಿಯಾಗಿ ದೊರಕತಾ ಇಲ್ಲ ಅಂತ ಹೇಳಿ ಜನ ಹೇಳ್ತಾ ಇತ್ತು ಹಾಗಾಗಿ ನಾನು ಸಿಡಿಪಿ ಸಾಹೇಬರಿಗೆ ನಾನು ಈ ಮೂಲಕ ನಾನು ಗಮನಕ್ಕೆ ತಂದಿದ್ದೆ ಒಂದು ಎರಡು ತಿಂಗಳಿಂದ ಅವರು ಬಂದು ತನಿಖೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿನ ಜನರು ಕೂಡ ತಿಳಿಸಿದ್ದಾರೆ ಸರಿಯಾಗಿ ನಮಗೆ ತಿಂಗಳ ತಿಂಗಳ ಕೊಡ್ತಾ ಇಲ್ಲ ನಮಗೆ ಮೊಟ್ಟೆ ಕೊಡ್ತಾ ಇಲ್ಲ ಮತ್ತೆ ತಿಂಗಳ ತಿಂಗಳ ಸರಿಯಾಗಿ ಹಂಸ್ತಾ ಇಲ್ಲ 3 ತಿಂಗಳಿಗೆ 4 ತಿಂಗಳಿಗೆ ಹಂಸ್ತಾರ ಹಾಗಾಗಿ ದಿನ ಅದು ಅಂಗನವಾಡಿ ಕೇಂದ್ರ ಬಂದೇ ಇರ್ತದ ಇಲ್ಲಿ ಯಾರು ಬರಂಗಿಲ್ಲ ಅಧಿಕಾರಿಗಳು ತಿಂಗಳಿಗೆ 8 ತಿಂಗಳಿಗೆ ಬರ್ತಾರ ಇಲ್ಲಿನ ಅಂಗನವಾಡಿ ಕಾರ್ಯಕರ್ತರು ಅಂತ ಇಲ್ಲಿನ ಜನರು ಕೂಡ ಎಲ್ಲರೂ ಕೂಡ ತಿಳಿಸಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಅಬ್ಜರ್ಪುರ್ ಪಟ್ಟಣದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ ಪಕ್ಷದ ಮುಖಂಡ ಶಿವಕುಮಾರ್ ನಾಟಿಕರವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಒಗ್ಗೂಡಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಶಿವಕುಮಾರ್ ನಾಟಿಕರವರು ಕೊರೋನಾ ಮೊದಲ ಮತ್ತು ಎರಡನೇ ಅಲೆಗಳು ವ್ಯಾಪಕವಾಗಿ ಹರಡುತ್ತಾ ಇರುವುದನ್ನು ನಿಯಂತ್ರಣಗೊಳಿಸಲು ದೇಶ ಮತ್ತು ರಾಜ್ಯಾದ್ಯಂತ ಕ್ರಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವ್ಯಾಪಕವಾಗಿ ವಿಧಿಸಲಾದ ಸಂಪೂರ್ಣ ಲಾಕ್ಡೌನ್ನಿಂದ ಬಾಧಿತರಾಗಿ ಸಂಕಷ್ಟದಿಂದ ರಾಜ್ಯದ ಜನತೆ ಬಳಲ್ತಾ ಇದೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಆಡಳಿತಾರೂಢದಲ್ಲಿರುವ ಬಿಜೆಪಿ ಸರ್ಕಾರ ಜನಸಾಮಾನ್ಯರ ಮತ್ತು ರೈತ ಕೂಲಿ ಕಾರ್ಮಿಕರ ಮತ್ತು ದೀನ ದಲಿತರ ಬದುಕಿನ ಮೇಲೆ ಬರೆ ಎಳೆದಿದೆ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆಯನ್ನ ಇಳಿಸಬೇಕೆಂದು ಆಗ್ರಹಿಸಿದರು ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥ ಉದ್ದೇಶವನ್ನ ಈಗಾಗಲೇ ಮುಖಂಡರೆಲ್ಲ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಪ್ರದೇಶ ಜಾತ್ಯತೀತ ಜನತಾ ದಳ ಪಕ್ಷದ ವತಿಯಿಂದ ಇದೇ 21ನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ಕೋವಿಡ್ ಎರಡನೇ ಮತ್ತು ಒಂದನೇ ಮತ್ತು ಎರಡನೇ ಅಲೆಯಿಂದ ದೇಶದಲ್ಲಿರ್ತಕ್ಕಂಥ ಜನ ಬಡವರು ಶೋಷಿತರು ದುರ್ಬಲ ಧ್ವನಿಯಿಲ್ಲದ ಜನ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ತಮ್ಮ ಜೀವನವನ್ನು ನಡೆಸಲಾರದಂಥ ಪರಿಸ್ಥಿತಿಯಲ್ಲಿ ಅಂತ ಒಂದು ಆರ್ಥಿಕ ಮಟ್ಟವನ್ನ ಕುಸಿದು ಅವರ ಜೀವನವನ್ನ ತತ್ತರವಾಗಿ ಹೋಗಿದೆ ಕೇಂದ್ರದಲ್ಲಿ ಆಳ್ವಿಕೆಯನ್ನ ಮಾಡುವಂತ ಕೇಂದ್ರ ಸರ್ಕಾರ
ಭಾಗ್ಯಶಾಲಿಯ ಪಂಡಿತ್ ಪ್ರಶಾಂತ್ ಕುಮಾರ್ ಗುರುಜಿ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಅಖಂಡ ಬಲಿಷ್ಠ ಪೂಜೆಯಿಂದ ಶಾಶ್ವತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣಕಾಸು, ರಾಜಕೀಯ, ಸತಿ ಪತಿ ಕಲಹ, ವಿದೇಶಿ ಪ್ರಯಾಣ, ಸಂತಾನ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ಮಂತ್ರ, ಶತ್ರು ಕಾಟ, ಶಾಂತಿ ಕೊರತೆ, ಆಸ್ತಿ ವಿಚಾರ ಹಾಗೂ ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಉಚಿತ ಭವಿಷ್ಯ, ಖಚಿತ ಪರಿಹಾರ. ದೈವಶಕ್ತಿ ಎಷ್ಟು ದೊಡ್ಡದೋ ದುಷ್ಟಶಕ್ತಿಯು ಅಷ್ಟೇ ದೊಡ್ಡದು. ಹಸ್ತರೇಖೆ ಮತ್ತು ಭಾವಚಿತ್ರ ಕಣ್ಣಿನ ರೇಖೆಯ ಮೇಲಿಂದ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಫೋನಿನ ಮೂಲಕ ಖಚಿತ ಪರಿಹಾರ. ಇಂದೇ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 6364054456.